ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿ ವಿ. ನಿಮ್ಮ ಹತ್ರ ಹಳೆಯ 5 ರೂಪಾಯಿ ಕಾಯಿನ್ ಇದೆಯಾ ಹಾಗೂ ಹಲವಾರು ಹಳೆಯ ಡಿಫ್ರೆಂಟ್ ಕಾಯಿನ್ಸ್ ಹಾಗೂ ನೋಟ್ಸ್ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇವಲ ಒಂದು 5 ರೂಪಾಯಿ ಕಾಯಿನ್ಗೆ 1 ಲಕ್ಷದಿಂದ 2 ಲಕ್ಷದವರೆಗೂ ಗೆಲ್ಬಹುದು. ಹಾಗಿದ್ರೆ ಯಾವ ಕಾಯಿನ್ಗೆ ಡಿಮ್ಯಾಂಡ್ ಇದೆ, ಯಾವ ಥರ ಕಾಯಿನ್ನ ಸೇಲ್ ಮಾಡಬೇಕು ಹಾಗೂ ಎಲ್ಲಿ ಸೇಲ್ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ, ಹಳೆ ಕಾಯಿನ್ಗಳಿಗೆ ಈಗ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಕೇವಲ ಒಂದೊಂದು ಕಾಯಿನು 30,000, 40,000, 1 ಲಕ್ಷ, 2 ಲಕ್ಷದವರೆಗೂ ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಿದೆ. ಈಗ ಅದೇ ರೀತಿ ಮತ್ತೊಂದು ಕಾಯಿನ್ಗೆ ಡಿಮ್ಯಾಂಡ್ ಇದೆ, ಅದು ಏನಪ್ಪ ಅಂದರೆ 5 ರೂಪಾಯಿ ಕಾಯಿನ್ಗೆ. 5 ರೂಪಾಯಿ ಕಾಯಿನ್ನ ಹಿಂದೆ ಶ್ರೀ ಮಾತಾ ವೈಷ್ಣವಿ ಅವರು ಇದ್ದರೆ ಆ ಕಾಯಿನ್ಗೆ ಈಗ ತುಂಬ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ. ಕೇವಲ ಇದೊಂದೇ ಕಾಯಿನ್ ಅಲ್ಲ, ನಿಮ್ಮ ಹತ್ರ ಯಾವುದಾದ್ರೂ ಡಿಫ್ರೆಂಟ್ ಕಾಯಿನ್ಸ್ ಇದ್ರೆ ಕೂಡ ಅವರಿಗೆ ಸೇಲ್ ಮಾಡ್ಬೋದು. ಅಷ್ಟಕ್ಕೂ ಯಾರಿಗಪ್ಪ ಸೇಲ್ ಮಾಡ್ಬೋದು ಅಂದರೆ eBayಯಲ್ಲಿ ಕೂಡ ಸೇಲ್ ಮಾಡ್ಬೋದು, ಇಲ್ಲ ಅಂದರೆ ನಾವು ಒಬ್ಬರ ಮೇಲ್ ಐಡಿಯನ್ನು ಕೊಡ್ತೀವಿ, ಅವರಿಗೂ ಕೂಡ ಸೇಲ್ ಮಾಡ್ಬೋದು. ಅವರ ಮೇಲ್ ಅಡ್ರೆಸ್ ಏನಪ್ಪ ಅಂದರೆ rarecoinsale1993@gmail.com. ಇವರಿಗೆ ನಿಮ್ಮ ಹತ್ರ ಇರುವ ಕಾಯಿನನ್ನು ಫೋಟೋ ಹಿಡಿದು ಕಳಿಸಿ. ಅವ್ರಿಗೇನಾದರೂ ಇಷ್ಟ ಆದರೆ ಮತ್ತೆ ಅವರೇ ರಿಟರ್ನ್ ಮೇಲ್ ಮಾಡ್ತಾರೆ, ನಮಗೆ ಈ ಕಾಯಿನ್ ಬೇಕಾಗಿದೆ ಅಂತ. ಆಗ ನೀವು ಎಷ್ಟಕ್ಕೆ ಸೇಲ್ ಮಾಡ್ತಿದ್ದೀರಾ ಅಂತ ಫಿಕ್ಸ್ ಮಾಡ್ಕೋಬೋದು. ಆದರೆ ಒಂದನ್ನು ಗಮನ ಇಟ್ಕೊಳ್ಳಿ, ನೀವು ಇವ್ರ ಹತ್ರನೇ ಎಲ್ಲ ಹಲವಾರು ಆನ್ಲೈನ್ ವೆಬ್ಸೈಟ್ಗಳಲ್ಲೂ ಕೂಡ ಕಾಯಿನ್ಗಳನ್ನು ಸೇಲ್ ಮಾಡ್ಬೋದು. ಆದರೆ ಯಾರೇ ಆಗಲಿ ನಿಮ್ಮ ಹತ್ರ ಅಮೌಂಟನ್ನು ಕೇಳಿದ್ರೆ ಕೊಡೋಕೆ ಹೋಗಬೇಡಿ, ಯಾಕಂದರೆ ಅಮೌಂಟನ್ನು ಇಸ್ಕೊಂಡು ತುಂಬ ಜನ ಮೋಸ ಮಾಡ್ತಾರೆ. ನಿಮ್ಮ ಎಚ್ಚರದಲ್ಲಿ ನೀವಿರಿ, ಅವ್ರ ಹತ್ರ ಅಮೌಂಟ್ ಇಸ್ಕೊಳ್ತೀರಾ, ನಿಮ್ಮ ಕಾಯಿನನ್ನು ಕೊಡೋದಕ್ಕೆ ಹೋಗಬೇಡಿ. ಏನೇ ಆಗಲಿ, ಹಳೆ ಕಾಯಿನ್ಗಳು ಇಟ್ಕೊಂಡಿರೋರೆಲ್ಲ ಈಗ ಲಕ್ಷಾಧಿಪತಿಗಳು ಆಗ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.